ಹಲೋ ಸ್ನೇಹಿತರೇ, ಮಕ್ಕಳೇ, ವಿದ್ಯಾರ್ಥಿಗಳೇ, ಈ ದಿನ ನನ್ನ ಇವತ್ತಿನ ತರಗತಿಯಲ್ಲಿ ಪತ್ರ ಲೇಖನವನ್ನು ತಗೊಂಡಿದ್ದೀನಿ. ಪತ್ರಲೇಖನ ತಗೊಂಡಾಗ ಪತ್ರಲೇಖನದಲ್ಲಿ ಎರಡು ವಿಧದ ಪತ್ರಗಳಿರ್ತವೆ. ಒಂದು ವ್ಯವಹಾರಿಕ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ ಅಂತ ಎರಡು ವಿಧ ಇರ್ತವೆ. ವೈಯಕ್ತಿಕ ಪತ್ರವನ್ನು ತಗೊಂಡ್ರೆ ಬರೀ ಅದರಲ್ಲಿ ಬರೆಯೋದು ನಾವು ಯಾರಿಗೆ ಅಂದರೆ ನಮ್ಮ ಸ್ನೇಹಿತರಿಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಒಂದು ನಾವು ನಮ್ಮ ಒಂದು ಗುರುತು ಪರಿಚಯ ಇರೋರಿಗೆ ಮಾತ್ರ ವೈಯಕ್ತಿಕ ಪತ್ರವನ್ನು, ನಮ್ಮ ವೈಯಕ್ತಿಕ ವಿಷಯವನ್ನು ಹೇಳ್ಕೊಳ್ತಾ ಬರ್ಕೊಳ್ಳೋ ಅಂತಹ ಪತ್ರಗಳಿಗೆ ವೈಯಕ್ತಿಕ ಪತ್ರಗಳು ಅಂತ ಹೇಳ್ತೀವಿ. ವ್ಯವಹಾರಿಕ ಪತ್ರಗಳೇ ಬೇರೆ. ವ್ಯವಹಾರಿಕ ಪತ್ರಗಳನ್ನು ತಗೊಂಡ್ರೆ ವ್ಯವಹಾರಿಕ ಪತ್ರಗಳು ಅಧಿಕೃತ ಉದ್ದೇಶಗಳಿಗಾಗಿ ಮಾತ್ರ ಬರೆಯುತ್ತೇವೆ. ಏನು ಮಾಡ್ತೀವಿ, ಅಧಿಕೃತ ಉದ್ದೇಶಗಳಿಗಾಗಿ ಪತ್ರಗಳನ್ನು ಬರೆಯುವುದು. ಉದಾಹರಣೆ, ವ್ಯವಸ್ಥಾಪಕರಿಗೆ. ಯಾರು ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರು. ಆಮೇಲೆ ಈ ಮ್ಯಾನೇಜರ್ ಯಾರಿಗೆ ಬರೀತೀವಿ ಅಂದರೆ ಬ್ಯಾಂಕ್ನಲ್ಲಿರ್ತಾರೆ ಮ್ಯಾನೇಜರ್ಸು, ಬೇರೆ ಒಂದು ಕಂಪನಿಗಳಲ್ಲಿರ್ತಾರೆ, ಆ ಕಡೆ ಇಂತಹ ಒಂದು ಸ್ಥಳಗಳಿಗೆ ಇಂಥ ಒಂದು ಇದರಿಂದ ನಮಗೇನಾದ್ರು ವ್ಯವಹಾರಕ್ಕಾಗಿ ನಾವು ಅವ್ರಿಗೆ ಪತ್ರ ಬರೆಯೋದು ಸಹಜ. ನಂತರ ಇಲಾಖಾ ಅಧಿಕಾರಿಗಳಿಗೆ, ಇಲಾಖೆಗಳು, ಉದಾಹರಣೆ ಪುರಸಭೆ ಇರ್ತದೆ, ತಾಲೂಕು ಕಚೇರಿ ಇರ್ತದೆ, ಜಿಲ್ಲಾ ಪಂಚಾಯಿತಿ ಕಚೇರಿ ಇರ್ತದೆ, ಗ್ರಾಮ ಪಂಚಾಯಿತಿ ಕಚೇರಿ ಇರ್ತದೆ, ಇಂತಹ ಕಚೇರಿಗಳು ಇಲಾಖೆ, ಆಮೇಲೆ ಶಿಕ್ಷಣ ಇಲಾಖೆ ಇರ್ತದೆ. ಈ ಥರ ಎಲ್ಲ ಇಲಾಖೆಗಳಿಗೆ ನಾವು ಅಂಥ ಅಧಿಕಾರಿಗಳಿಗೆ ನಾವು ಪತ್ರ ಬರೆದು ನಮಗೆ ಬೇಕಾಗಿರೋ ಅನುಕೂಲಗಳನ್ನು ಕೇಳ್ಕೊಳ್ಳೋದು, ಅಥವಾ ಆ ಇಲಾಖೆಯವರು ಯಾರಿಗಾದರೂ ಬರೀಬೇಕಾಗಿದ್ದರೆ ಪತ್ರಗಳು, ಅದನ್ನು ವ್ಯವಹಾರಿಕ ಪತ್ರ ಅಂತ ಹೇಳ್ತಾರೆ. ಉದ್ಯೋಗಿಗಳಿಗೆ ಅಂದರೆ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ, ಹಾಗೂ ನಾವು ಒಂದು ಇದನ್ನು ನಾವು ಯಾರ ಕೈ ಕೆಳಗಾದರೂ ಕೆಲಸ ಮಾಡ್ತಾ ಇರೋ ಉದ್ಯೋಗಿಗಳಾಗಿದ್ದರೆ ನಾವೇನು ಮಾಡ್ತೀವಿ, ಆ ಒಂದು ಸಂಸ್ಥೆಗೋ, ಆ ಒಂದು ಇದಕ್ಕೋ, ಕಂಪನಿಗೋ, ಆ ಒಂದು ಇಲಾಖೆಗೋ ಏನಾದರೂ ರಜಕ್ಕೋ ಇಲ್ಲ ನಮ್ಮ ಒಂದು ವೇತನಕ್ಕೋ ಏನೋ ಬರ್ಕೊಳ್ಳೋವಂಥ ಅರ್ಜಿಗಳು ಇರ್ತವೆ, ಅಥವಾ ಆ ಇಲಾಖೆಯವರು ಅವರ ಉದ್ಯೋಗಿಗಳಿಗೆ ಏನಾದರೂ ತಿಳಿಸ್ಬೇಕಾದ್ರೆ ಬರೆಯುವಂತಹ ಪತ್ರಕ್ಕೆ ವ್ಯವಹಾರಿಕ ಪತ್ರ ಅಂತ ಹೇಳ್ತೀವಿ. ಹಾಗೆ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಇವರೆಲ್ಲ ಒಂಥರ, ಅವರು ಒಂಥರ ಪತ್ರಗಳನ್ನು ಯಾತಕ್ಕಾಗಿ ಬರೀತಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಒಂದು ವಿದ್ಯಾರ್ಥಿಗಳಿಗೆ ಏನಾದರೂ ಸೂಚನೆ ಕೊಡಬೇಕಾಗಿದ್ರೆ, ಅವರ ಕೈಗೆ ಅವರ ಒಂದು ವಿದ್ಯಾರ್ಥಿಯ ಪೋಷಕರಿಗೆ ಏನಾದರೂ ಕೊಡಬೇಕಾಗಿದ್ರೆ ಅಂಥವ್ರಿಗೆ ಇದನ್ನು ಈ ಪತ್ರವನ್ನು ಈ ರೀತಿ ಬರೆಯುವಂತಹ ಪತ್ರಗಳಿಗೆ ವ್ಯವಹಾರಿಕ ಪತ್ರ ಅಂತ ಹೇಳ್ತೀವಿ. ಏನು ಅಂತ ನಾವು ವಿವರಣೆಯಾಗಿ ಕೇಳ್ತೀವಿ ನೋಡಿ. ಇಲ್ಲಿ ವಿಚಾರಣೆ ಪತ್ರ ಬರೀತೀವಿ, ಆದೇಶ ಪತ್ರ ಬರೀತೀವಿ, ದೂರಿನ ಪತ್ರ, ದೂರಿನ ಪತ್ರಕ್ಕೆ ಪ್ರತ್ಯುತ್ತರ ಕೊಡೋದು, ಪ್ರಚಾರ ಪತ್ರ, ಮಾರಾಟ ಪತ್ರ, ರಿಕವರಿ ರಿಟರ್ನ್ಸ್ಗಾಗಿ ಪತ್ರ ಬರೀತೀವಿ. ಈ ವ್ಯವಹಾರಿಕ ಪತ್ರಗಳು ಈ ಥರ ಬರ್ಕೊಳ್ಳೋದು ನಾವು, ಇದಕ್ಕೆ ವ್ಯವಹಾರಿಕ ಪತ್ರ ಅಂತ ಹೇಳ್ತೀವಿ. ನೆಕ್ಸ್ಟು ವ್ಯವಹಾರಿಕ ಪತ್ರಗಳು ಅಂದರೆ ಪತ್ರಗಳು ಇದರಂತೆಯೇ ವಾಣಿಜ್ಯ ಪತ್ರಗಳು ಬರೀತಾರೆ. ವಾಣಿಜ್ಯ ಪತ್ರಗಳು ಎಂದು ಈ ರೀತಿ ವ್ಯವಹಾರಿಕ ವಾಣಿಜ್ಯ ಪತ್ರಗಳನ್ನು ಇದೇ ರೀತಿ ವ್ಯವಹಾರಿಕ ಪತ್ರ ಬರೆದಾಗ ಅದು ವ್ಯವಹಾರಿಕ ಪತ್ರನೇ ಆಗತ್ತೆ. ವಾಣಿಜ್ಯ ಪತ್ರಗಳು ಯಾತಕ್ಕಾಗಿ ಬರೀತೀವಿ ಅಂದರೆ, ವಾಣಿಜ್ಯ ಪತ್ರಗಳು ಸರಕುಗಳ ಮಾರಾಟಕ್ಕೆ ಗ್ರಾಹಕ ಮಾರಾಟಗಾರರ ಸಂಬಂಧದಲ್ಲಿ ಪತ್ರದ ವ್ಯವಹಾರ ವಾಣಿಜ್ಯದ ಜೀವನಾಡಿ ಅಂತಿರುತ್ತೆ. ಅಂದರೆ ಸೇತುವೆ ಅಂತಿರುತ್ತೆ, ನಮಗೂ ಮಾರಾಟಗಾರರು ಹಾಗೂ ಗ್ರಾಹಕರು ಹಾಗೂ ಆ ಒಂದು ಸರಕುಗಳನ್ನು ಹೆಂಗೆ ಮಾರಾಟ ಮಾಡ್ತಾರೋ ಅದನ್ನು, ಆ ಇಬ್ಬರ ಒಂದು ಸಂಬಂಧದಲ್ಲಿ ಪತ್ರಗಳ ವ್ಯವಹಾರ ಇದ್ದರೆ ಒಂದು ಸೇತುವೆ ಇದ್ದ ಹಾಗೆ ಒಬ್ರಿಗೊಬ್ರು ಅಂತ, ಇದು ಅದಕ್ಕೆ ವಾಣಿಜ್ಯ ಪತ್ರ ಅಂತ ಹೇಳ್ತೀವಿ. ಈ ವಾಣಿಜ್ಯ ಪತ್ರದಲ್ಲಿ ಗ್ರಾಹಕರು ಮಾರಾಟ ಸಂಸ್ಥೆಯೊಡನೆ ವ್ಯವಹರಿಸಲು ಬಳಸುವ ಪತ್ರಗಳು ಅಂತ ಹೇಳ್ತೀವಿ. ಮೊದಲನೇ ತಗೊಂಡ್ರೆ ಗ್ರಾಹಕ ತನ್ನ ಮಾರಾಟ ಮಾಡ್ತಾ ಇರೋ ಸಂಸ್ಥೆಗೆ ಪತ್ರವನ್ನು ಬರೀತಾನಲ್ಲ, ಬಳಸ್ತಾನಲ್ಲ ಪತ್ರನ, ಅವು ಯಾವ್ಯಾವು ಅಂತ ತಿಳ್ಕೊಳ್ಳೋಣ.
ಒಂದು ವಿಚಾರಣಾ ಪತ್ರ, ಆ ಒಂದು ಮಾರಾಟ ಮಾಡೋ ಸಂಸ್ಥೆ ಹತ್ರ ವಿಚಾರಣೆ ಮಾಡೋದು, ನಿಮ್ಮಲ್ಲಿ ಯಾವ್ಯಾವ ಸರಕುಗಳಿವೆ, ಎಂತೆಂಥ ಇದನ್ನು ವಸ್ತುಗಳನ್ನು ನೀವು ಮಾರಾಟ ಮಾಡ್ತೀರಾ ಅಂತ ಹೇಳಿ ಅವ್ರಿಗೆ ವಿಚಾರಣಾ ಪತ್ರ, ಆಮೇಲೆ ಕರಾಯ ದೇಶದ ಪತ್ರ, ಆಮೇಲೆ ಪರಿಚಯ ಪತ್ರ, ಆಕ್ಷೇಪಣೆ ಪತ್ರ, ನೆಕ್ಸ್ಟ್ ಪ್ರತಿಭಟನಾ ಪತ್ರ. ಈ ಗ್ರಾಹಕರು ಪ್ರತಿಭಟನೆಯೂ ಮಾಡುವ ಸೂಚನೆಯನ್ನು ಕೊಡಬೇಕಾದ್ರೆ ಮೊದಲು ಆ ಕಂಪನಿ ಅವ್ರ ಹತ್ರ ಸಹಕರಿಸ್ತೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ಪ್ರತಿಭಟನೆ ಮಾಡಬೇಕಲ್ವಾ. ಅದಕ್ಕೆ ಯಾವಾಗ ಕಂಪನಿ ತಾನು ಕೊಟ್ಟಿರೋ ಸರ್ಕಾರ ಚೆನ್ನಾಗಿಲ್ಲರೂ ವಾದಿಸ್ತಾ ಇಲ್ಲ ಹೋಗು ಹಾಗೆ ಹೀಗೆ ಅಂದಾಗ ಆ ಪ್ರತಿಭಟನೆ ಮಾಡುವಂಥ ಹಕ್ಕು ಆ ಗ್ರಾಹಕನಲ್ಲಿ ಇರ್ತದೆ. ಅದರಿಂದ ಅವನೇನು ಮಾಡ್ತಾನೆ, ಪ್ರತಿಭಟನಾ ಪತ್ರವನ್ನು ಬರೆದು ತಿಳಿಸ್ಕೊಡ್ತಾನೆ. ಈ ರೀತಿ ಈ ವ್ಯವಹಾರಿಕ ಪತ್ರಗಳಲ್ಲಿ ಈ ರೀತಿ ಬರುವಂತಹ ಪತ್ರಗಳು ಗ್ರಾಹಕನ ಕೊಡುವಂಥದ್ದು. ಈಗ ವ್ಯವಹಾರಿಕ ಪತ್ರದಲ್ಲಿ ಸಂಸ್ಥೆ ಗ್ರಾಹಕನಿಗೆ ಬರೆಯುವ ಪತ್ರಗಳು ಯಾವುದಪ್ಪ ಅಂದರೆ ಸರಕು ರವಾನೆ ಪತ್ರ. ಉದಾಹರಣೆ, ಯಾವುದೋ ಒಂದು ಸರಕು ನಾನು ತರಿಸಿರ್ತೀನಿ ಯಾವುದೋ ಒಂದು ಕಂಪ್ನಿಯಿಂದ, ಸರಕು ನನಗೆ ಅವನು ಅಲ್ಲಿಂದ ನನಗೆ ಕಳಿಸಿದ್ದಾರೆ ಅನ್ನೋದಕ್ಕೆ ಒಂದು ಪತ್ರನ ನನಗೆ ಮೊದಲೇ ಕಳಿಸಿರ್ತಾರೆ. ನಾನು ಇಂಥ ದಿನಾಂಕದಂದು ನನ್ನ ಕಂಪನಿಯ ಒಂದು ನನ್ನ ಸಂಸ್ಥೆಯಿಂದ ಈ ಸರಕನ್ನು ನಿಮಗೆ ವಿಳಾಸಕ್ಕೆ ಕಳಿಸಿದ್ದೀನಿ ಅಂತ ಕಳಿಸ್ತಾರಲ್ಲ, ಅದು ಸರಕು ರವಾನೆ ಪತ್ರ. ಆದೇಶ ಅಂಗೀಕಾರ ಪತ್ರ ಹಾಗೂ ನೇಮಕ ಆದೇಶ ಪತ್ರ. ಇದು ಏನಪ್ಪ, ಈ ಕಂಪ್ನಿ ಸಂಸ್ಥೆಗೆ ನೇಮಕ ಎಣಿಕೆ ಅಂದಾಗ ಕೆಲವೊಂದ್ಸತಿ ಸಂಸ್ಥೆಗಳು ತಮ್ಮ ಸರಕುಗಳನ್ನು ಮಾರಾಟ ಮಾಡಬೇಕಾದ್ರೆ ಒಂದ್ಸಲ ಕೆಲವೊಂದು ಸಣ್ಣ ಪುಟ್ಟ ಒಂದು ದಳ್ಳಾಳಿಗಳನ್ನ ಇಟ್ಕೊಂಡಿರ್ತಾರೆ. ಆ ದಳ್ಳಾಳಿಗಳು ಅವ್ರ ಕಾಂಟ್ರಾಕ್ಟ್ ಆಗಿ ತಗೊಂಡವ್ರನ್ನ ನೇಮಕ ಮಾಡಿಕೊಂಡು ಅವ್ರಿಗೆ ಆರ್ಡರ್ನ ಕೊಟ್ಟಿರ್ತಾರೆ. ಅದನ್ನು ನೇಮಕ ಆದೇಶ ಪತ್ರ ಅಂತ ಹೇಳ್ತೀವಿ. ಪರಾಮರ್ಶನೆ ಪತ್ರ, ಆಮೇಲೆ ವಸೂಲಿ ಪತ್ರ. ಈಗ ಕೆಲವೊಂದ್ಸತಿ ಒಂದೇ ಸತಿಗೆ ಸರಕುಗಳನ್ನು ಗ್ರಾಹಕನಿಗೆ ಒಂದಷ್ಟು ಸರಕುಗಳನ್ನ ಕೊಟ್ಬಿಟ್ಟಿರ್ತಾರೆ. ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಒಂದು ಲೋನ್ ಮೇಲೇನೋ ಒಂದು ಕಂತುಗಳ ಮೇಲೇನೋ ಅದನ್ನು ಕೊಟ್ಟಿರ್ತಾರೆ. ಆ ಕಂತು ಕಟ್ಟದೇ ಇದ್ದಾಗ ಅಲ್ಲಿಗೆ ಕಂತು ನಿಂತಿದ್ದಾಗ ಅದಕ್ಕೆ ವಸೂಲಿ ಪತ್ರನ ಕಳಿಸ್ತಾರೆ ವಸೂಲಿ ಮಾಡೋದಕ್ಕೆ. ಆಮೇಲೆ ಮೂರನೇದು ಸಂಸ್ಥೆಗಳ ನಡುವೆ, ಈ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಯ ನಡುವೆ ನಡುವಣೆಯ ಪತ್ರ ವ್ಯವಹಾರ ನಡೆಯುತ್ತೆ. ಇದರ ಕಕ್ಷೆಗೆ ಇವೆಲ್ಲ ಬರುತ್ತೆ. ಯಾವುದು, ಪತ್ರಿಕಾ ಸಂಪಾದಕರ ಪತ್ರ ಬರುತ್ತೆ. ಸಂಸ್ಥೆ ತನ್ನ ಒಂದು ಇದನ್ನು ಪತ್ರಿಕೆ ಸಂಪಾದಕರಿಗೆ ಒಂದು ಪತ್ರವನ್ನು ಬರೆದು ನನ್ನ ಈ ಸರಕುಗಳನ್ನು ನಿಮ್ಮ ಪತ್ರಿಕೆಯಲ್ಲಿ ಒಂದು ಇದನ್ನು ಅಡ್ವರ್ಟೈಸ್ ಮಾಡಿ ಅಂತನೋ, ಇಲ್ಲ ಮಾಡಿದ್ದಕ್ಕೆ ಇದು ಸರಿ ತಪ್ಪಾಕ್ಬಿಟ್ಟಿದ್ದೀರಾ ಅಂತನೋ ಏನೋ ಒಂದು ಅಲ್ಲಿ ತೋರಿಸ್ಕೊಂಡು ಅಲ್ಲಿ ಒಂದು ಪತ್ರ ವ್ಯವಹಾರ ನಡೆದಿರುತ್ತೆ. ಬ್ಯಾಂಕಿಂಗ್ ಪತ್ರಗಳು, ಈ ಒಂದು ಸಂಸ್ಥೆ ಇರತ್ತಲ್ಲ, ಬ್ಯಾಂಕ್ ಸಂಸ್ಥೆಗೆ ತನ್ನ ಹಣಕಾಸಿನ ವ್ಯವಹಾರದ ಬಗ್ಗೆ ಅಲ್ಲಿ ಪತ್ರಗಳ ಮೂಲಕ ಏನೋ ತಪ್ಪಿದೆಯೋ ಸರಿ ಇದೆಯೋ ಅದನ್ನೇನಾಗಿದೆ ಅನ್ನೋದನ್ನು ಪತ್ರಗಳ ಮೂಲಕ ವ್ಯವಹಾರನ ಮಾಡ್ಕೋತಾರೆ. ಕಂಪನಿ ವ್ಯವಹಾರ ಪತ್ರ, ಕಂಪನಿ ಒಂದು ಬೇರೆ ಕಂಪನಿ ಜೊತೆ ವ್ಯವಹಾರನ ಮಾಡುವಾಗ ಒಂದು ಕಂಪನಿ ಇನ್ನೊಂದು ಕಂಪನಿಯ ವ್ಯವಹಾರದಲ್ಲಿ ಪತ್ರಗಳ ಮೂಲಕ ಮಾಡ್ಕೋತಾರೆ. ವಿಮಾ ಪತ್ರಗಳು ಅಂದರೆ ಒಂದು ಕಂಪನಿಗೆ ವಿಮೆಯನ್ನು ಕಟ್ಟಿರ್ತಾರೆ, ಅಂದರೆ ಅಲ್ಲಿ ಇನ್ಶೂರೆನ್ಸ್ ಕಟ್ಟಿರ್ತಾರೆ. ಆ ಇನ್ಶೂರೆನ್ಸ್ ಬಗ್ಗೆ ಆ ಒಂದು ಇದು ಪತ್ರ ವ್ಯವಹಾರಗಳ ಮೂಲಕ ತಿಳ್ಕೋತಾರೆ. ಆಯಾತ ನಿರಾಯಾತ ಪತ್ರಗಳು ಅವರು ಅದನ್ನು ಅಷ್ಟೇ ನಾವು ಪತ್ರಗಳ ಮೂಲಕನೇ ಕಂಪನಿ ಟು ಕಂಪ್ನಿಯನ್ನು ತೋರಿಸ್ತಾರೆ. ಏನಂದರೆ ಇನ್ಕಮ್ ಟ್ಯಾಕ್ಸ್ ಸಂಸ್ಥೆಗೆ ಈ ಕಂಪನಿ ಕಟ್ಟಿದೆಯೋ ಇಲ್ವೋ, ಏನು ಮಾಡಿದೆ, ಹೇಗಿದೆ, ಅಥವಾ ಏನೋ ಎತ್ತ ಅನ್ನೋದು, ಅದನ್ನು ಆಯಾತ ನಿರಾಯಾತ ಪತ್ರಗಳು, ಅದು ವ್ಯವಹಾರಿಕ ಪತ್ರಕ್ಕೆ ಸೇರುತ್ತೆ. ಇಂತಹ ಪತ್ರಗಳನ್ನು ಬರೀಬೇಕಾದ್ರೆ ಒಂದು ಐದು ಭಾಗಗಳಲ್ಲಿ ಬರೀತಾರೆ. ಮೊದಲನೇದು ಗ್ರಾಹಕ, ಅಭ್ಯರ್ಥಿ, ವಿದ್ಯಾರ್ಥಿ, ಈ ಮೂರು ಜನ ಸೇರ್ಕೊಂಡು ಪತ್ರ ಬರೀಬೇಕಾದ್ರೆ ವ್ಯವಹಾರ ಮಾಡ್ತಾ ಇರೋರು ಇವರು, ಯಾರೋ ಸಂಸ್ಥೆ ಬೇರೆ ಒಂದು ಸಂಸ್ಥೆ ಜೊತೆ ಇವರು ವ್ಯವಹಾರನ ಮಾಡೋದಕ್ಕೆ ಬರ್ಕೋತಾ ಇರುವ ಒಂದು ಇದು, ಆದ್ದರಿಂದ ವ್ಯವಹಾರ ಮಾಡುತ್ತಿರುವ ವ್ಯಕ್ತಿ ಅಂತಲೇ ಹೇಳೋಣ ಇವ್ರನ್ನ. ಇವರ ಒಂದು ಹೆಸರು ಹಾಗೂ ಪೂರ್ಣ ವಿಳಾಸನ ಮೊದಲು ಬರೀಬೇಕು. ಎರಡನೇದು ಯಾರ ಹತ್ರ ವ್ಯವಹಾರನ ಮಾಡ್ತಾ ಇದ್ದೀರೋ, ವ್ಯವಹಾರ ಮಾಡುತ್ತಿರುವ ಸಂಸ್ಥೆ ಹೆಸರು ಅಥವಾ ಕಚೇರಿ ಅಥವಾ ಶಾಲೆಯ ಹೆಸರು ಮತ್ತು ವಿಳಾಸನ ಬರೀಬೇಕು. ವಿಷಯ ನಂತರ ಮೂರನೇದು ವಿಷಯ ಉಲ್ಲೇಖಿಸೋದು. ವಿಷಯ ಅಂತ ಬರೆದ್ಬಿಟ್ಟು ಅಲ್ಲಿ ಯಾವ ವಿಷಯನ ನೀವು ಅಲ್ಲಿ ಬರಿತಾ ಇದ್ದೀರೋ ಅದನ್ನು ಉಲ್ಲೇಖನೆ ಮಾಡಬೇಕು. ವಿಷಯಕ್ಕೆ ಸಂಬಂಧಿಸಿದ ವಿವರಣೆಯನ್ನು
ಕೊಡಬೇಕು. ಆಮೇಲೆ ನಾಲ್ಕನೇದರಲ್ಲಿ ವಿಷಯಕ್ಕೆ ಸಂಬಂಧಿಸಿದ್ದನ್ನು ವಿವರಣೆಯನ್ನು ಕೊಟ್ಟು ನೀವು ನಿಮ್ಮ ಅರ್ಜಿಯಲ್ಲಿ ವ್ಯವಹಾರ ಪತ್ರದಲ್ಲಿ ತೋರಿಸ್ಕೋಬೇಕು. ಆ ನಂತರ ಕೊನೆಯದರಲ್ಲಿ ನಮೂದಿಸಿದ ವಿಷಯದಿಂದ ಕಷ್ಟ ಆಗಿದೆಯೋ ನಷ್ಟ ಆಗಿದೆಯೋ ಪರಿಹರಿಸಲು ಕೋರಿಕೊಳ್ಬೇಕು, ಅಥವಾ ಪರಿಹರಿಸಿದರೆ ಅದಕ್ಕೆ ಒಂದು ಥ್ಯಾಂಕ್ಸ್ ಧನ್ಯವಾದ ಹೇಳೋ ಅಂತ ಪತ್ರದಲ್ಲಿ ಬರೀಬೇಕು. ಇಲ್ಲದೇ ಹೋದರೆ ಒಂದು ಆದೇಶ, ಈಗ ಶಾಲೆ ಸಂಸ್ಥೆ ಅದಕ್ಕೆ ಕೊಡ್ತಾ ಇದ್ರೆ ಇಂಥದ್ದಾಗಿಲ್ಲ ನನಗೆ ಅಂತ ಆದೇಶ ಇದನ್ನು ನಾವು ನೀಡುವ ಮೂಲಕ ಪರಿಹಾರ ಸಿಕ್ಕಿದ್ದಕ್ಕೆ ಧನ್ಯವಾದ ಅಂತ ತಿಳಿಸೋದಕ್ಕೆಲ್ಲ ನಾವು ಈ ರೀತಿ ಪತ್ರ ಬರೆಯುವ. ಇದೇ ರೀತಿ ಸಂಸ್ಥೆ ಗ್ರಾಹಕನಿಗೆ ಅಥವಾ ವಿದ್ಯಾರ್ಥಿಗೆ ಶಾಲೆಯ ಮುಖ್ಯಸ್ಥರು ಬರೀಬೇಕಾದರೆ ಯಾವ ರೀತಿ ಬರೀಬೇಕು ಅಂದರೆ, ಮೊದಲು ಶಾಲೆಯ ಹೆಸರು, ಮೊದಲನೇ ಅಡ್ರೆಸ್ನಲ್ಲಿ ಶಾಲೆ ಬರಿತಾ ಇರುವಂತಹ ಶಾಲೆ ಹೆಸರು ಅಥವಾ ಸಂಸ್ಥೆ ಹೆಸರು ಬರೀಬೇಕು, ಅದರ ವಿಳಾಸ ಬರೀಬೇಕು. ಎರಡನೇದು ಪತ್ರ ಬರೆಯುತ್ತಿರುವ ವಿದ್ಯಾರ್ಥಿ ಅಥವಾ ಪೋಷಕರ ಗ್ರಾಹಕರ ಹೆಸರನ್ನು ವಿಳಾಸವನ್ನು ಬರೆದು ನಂತರ ವಿಷಯ ಉಲ್ಲೇಖ ಮಾಡಿ ಬರೆದು ಕೊನೆಯಲ್ಲಿ ನಿಮ್ಮ ವಿಶ್ವಾಸಿ ಅಂತ ಹೇಳಿ ಐದನೇದು ಕೊನೆಯ ಭಾಗದಲ್ಲಿ ತೋರಿಸ್ಕೊಂಡು ಪತ್ರನ ಮುಗಿಸ್ಬೇಕು. ಇಷ್ಟು ವ್ಯವಹಾರಿಕ ಪತ್ರಗಳು. ಒಂದೊಂದೇ ಪತ್ರಗಳನ್ನು ಯಾರು ಬರೀತಾರೆ, ಯಾರಿಗೆ ಬರೀತಾರೆ ಅನ್ನೋ ವಿಷಯ ಏನಾದ್ರು ಗೊತ್ತಿದ್ದರೆ ಒಂದು ಪತ್ರ ಕಂಪ್ಲೀಟಾಗಿ ಬರೆದು ತೋರಿಸ್ಬೋದಾಗಿತ್ತು. ನಾನು ಇಲ್ಲಿ ನನ್ನ ವ್ಯವಹಾರಿಕ ಪತ್ರದಲ್ಲಿ ಯಾರಿಗೆ ಬರಿಬೇಕು ಅನ್ನೋ ನನ್ನ ಸರಿಯಾಗಿ ವಿಷಯ ತಿಳಿದೆ. ನಾನು ಪತ್ರ ಯಾವುದು ಇಲ್ಲಿ ನಮೂದನೆ ಮಾಡಲಿಲ್ಲ, ಪತ್ರ ಬರೆದಿಲ್ಲ, ಬರೀ ಈ ರೀತಿ ಬರೀರಿ ಅಂತ ವಿಧಾನ ತೋರಿಸ್ಕೊಟ್ಟಿದ್ದೀನಿ. ನೀವು ಇದನ್ನು ಇದೇ ರೀತಿ ನೀವು ಯೋಚನೆ ಮಾಡಿ ನೀವು ಒಂದು ಪತ್ರ ಬರೆದು ಅದನ್ನು ಅಭ್ಯಾಸ ಮಾಡ್ತೀರಾ ಅಂತ ತಿಳ್ಕೊಂಡು ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದ ಮಕ್ಕಳೇ, ಸ್ನೇಹಿತರೇ, ವಿದ್ಯಾರ್ಥಿಗಳೇ.